ಸುಪ್ತ, ಈಗಾಗಲೇ ಲೇಟ್ ಆಗಿದೆ, ಯುವಕರು ತಾವು ಕಾಯ್ತಾ ಇದ್ರಿ, ಇದ್ರಲ್ಲಿ ಬೇರೆ ಏನು ಮಾತಾಡೋದು ಬೇಡ. 55 ದಿವಸ 60 ದಿವಸ ಎಲೆಕ್ಷನ್ ಬರ್ತಾ ಇದೆ, ಮತ್ತೊಮ್ಮೆ ನಿಮ್ಮೂರಿಗೆ ನಾನು ಮತ ಕೇಳಕ್ ಬರ್ತೀನಿ. ದಯವಿಟ್ಟು ಮುಂದಿನ ದಿನದಲ್ಲಿ ಮಾತಾಡ್ತಕ್ಕಂತ ವೇದಿಕೆಯನ್ನ ಹಂಚ್ಕೊಳ್ಳೋಣ. ಈ ಪಂಚಾಯತಿಯಲ್ಲಿ ಆಲ್ರೆಡಿ ಎಲ್ಲ ನಮ್ಮ ನಾಯಕರು ಒಗ್ಗೂಡಿ ಈ ಕಾರ್ಯಕ್ರಮನ ಆಯೋಜಿಸಬೇಕಾಯಿತು. ಕ್ಷಮೆ ಇರಲಿ, ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಆತುರತುರವಾಗಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಕೆಲವು ಹೆಸರುಗಳನ್ನ ಬಿಡಬೇಕಾಯ್ತು, ಬಿಟ್ಟಿದ್ದಾರೆ. ವೇದಿಕೆ ಮುಖಾಂತರವಾಗಿ ಅವರೆಲ್ಲರಿಗೂ ಕ್ಷಮೆ ಯಾಚಿಸ್ತಾ, ನಾವೆಲ್ಲ ಒಂದು ತಾಯಿ ಮಕ್ಕಳು, ಒಬ್ಬ ನಾಯಕ ಅಂತಂದ್ಮೇಲೆ ಆ ನಾಯಕ ಅಂದ್ಮೇಲೆ ಎಲ್ಲನ್ನು ಸರ್ವಜನಾಂಗೀಯ ಶಾಂತಿಯ ತೋಟ ಅಂತ ತೂಗಿಸ್ಕೊಡ್ತಕ್ಕಂತ ನಾಯಕತ್ವ ಗುಣ ನಮ್ಮಲ್ಲಿ ಬರ್ಬೇಕಾಗುತ್ತೆ. ಸೊ ಅದರಿಂದ ಗೊಲ್ಲಳ್ಳಿ ಜಗದೀಶರು ಬಹುಶಃ ರಾಜಕಾರಣದಲ್ಲಿ ಅವರ ಹಣೆ ಬರದಲ್ಲಿ ಬರ್ದಿದ್ದೀರ ಅದಕ್ಕೆ ಅಧ್ಯಕ್ಷ ಆಗಿದ್ದಾರೆ. ಯಾಕಂದ್ರೆ ಬಹುಶಃ ಎಲ್ಲಾ ರಾಜಕಾರಣದಲ್ಲೂ ಅವ್ರದೇ ಅಂತ ಹಣೆ ಬರ್ದಿರ್ಬೇಕು. ಲಾಸ್ಟ್ ಟೈಮು ನಿಮ್ಮೆಲ್ಲ ಗೊತ್ತಿದೆ, ನನ್ನೆಲ್ಲ ಗೆದ್ದೋದ್ರು ಅಂದ್ರು. ಬಟ್ 95% ಹಾರ್ಡ್ ವರ್ಕ್ ಇದ್ರು ಕೂಡ 5% ಲಕ್ ಇರ್ಬೇಕಂತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಸ್ವಲ್ಪ ಆ ಲಕ್ ಇರ್ಬೇಕಂತೆ. ಸೊ ಅದರಿಂದ ಬಹುಶಃ ಭಗವಂತ ಸ್ವಲ್ಪ ಆ ಕಣ್ಣು ನೋಡಿದ್ರೆ ನನ್ನ ಲಾಸ್ಟ್ ಟೈಮ್ ಸೋತೆ. ಬಹುಶಃ ಈ ಚುನಾವಣೆಯಲ್ಲಿ 5 ವರ್ಷದ ಕಷ್ಟ ನೋಡಿ ಭಗವಂತನ ಕೂಡ ಕಣ್ಣು ತೆರಿಬಹುದು ಅನ್ನೋ ನಂಬಿಕೆ ನನಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನಗೆ ಸರಿ ಸಿಗುತ್ತೆ ಅಂತ ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರನ್ನ ಎಲ್ಲ ಒಗ್ಗೂಡಿಸ್ಕೊಂಡು ನಾವು ನಿಮ್ ಜೊತೆ ಮತ ಕೇಳಿಕ್ ಬರಕ್ ರೆಡಿ ಇದ್ದೀನಿ, ಬರ್ತೀನಿ ಅಂತ ಹೇಳ್ತಾ. ಈಗಾಗಲೇ ಲೇಟ್ ಆಗಿದೆ, ಯಾಕಂದ್ರೆ ಅವಾಗಲೇ ಯಾರೋ ನಮ್ಮ ನಾಯಕರು ಒಂದ್ ಮಾತು ಮಾತಾಡ್ತಾ ಇದ್ರು, ಸಂಸ್ಕೃತಿ ಅಂತ. ನಾವೆಲ್ಲ ಮಕ್ಕಳಿಗೂ ವಿದ್ಯೆ ಕೊಡ್ಬೋದು, ಎಲ್ಲವನ್ನೂ ಕೊಡ್ಬೋದು, ಸಂಸ್ಕೃತಿನ ಕೊಡ್ಬೇಕಾದ್ರೆ ತಂದೆ ತಾಯಿ ನಾವು ಕರೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ಆ ಸಂಸ್ಕೃತಿ ತಪ್ಪಿದ ಮಕ್ಕಳು ದೇಶಕ್ಕೆ ಮಾರಕ ಆಗ್ತಾರೆ. ಬಹುಶಃ ಎಷ್ಟೇ ದೊಡ್ಡನಾದ್ರೂ, ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ, ಎಷ್ಟೇ ದುಡ್ಡಿನಾದ್ರೂ ಅದಿಲ್ಲದೆ ಆದ್ರೆ ನಮ್ಗೆ ಕಷ್ಟ ಆಗುತ್ತೆ. ಸೊ ವಿದ್ಯೆ ಮತ್ತು ಸಂಸ್ಕೃತಿ ಬೆಳೆದಿರ್ತಕ್ಕಂಥ ಮಕ್ಕಳು ಎಲ್ಲೋದ್ರೂ ಕೂಡ ಬಾಳ್ತಾರೆ. ಸೊ ಅಂತ ಹೇಳ್ತಾ, ಸೊ ಮುಂಬರುವ ದಿನಗಳಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಆ ವರದಾನ ಸ್ವಾಮಿ ನಾನು ಕೇಳಿದ್ದೀನಿ ಜಗದೀಶ್ವರಿಗೆ, ನಾನು ಆಗ್ಲೇ ಹೇಳಿದ್ದೀನಿ ಅಣ್ಣಂಗೆ, ಅದಲ್ಲ ಅಣ್ಣಂಗೆ ಹೇಳಿದ್ದೀನಿ ಆಲ್ರೆಡಿ. ಸೊ ಮುಂದೆ ಆ ದೇವಸ್ಥಾನಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನ, ವರದಾ ಸ್ವಾಮಿ ಏನ್ ನಂಗೆ ಸಹಾಯ ಮಾಡ್ತಾನೋ ನಿಮ್ ಜೊತೆಗೂಡಿ ಆ ದೇವಸ್ಥಾನ ಕಟ್ಟುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಸುತ್ತಮುತ್ತಲಿನ ಎಲ್ಲ ನನ್ನ ಪಂಚಾಯತ್ ಲೀಡರ್ಸ್ ಹಿಂದೆ ಕೂತವ್ರೆ, ಅವರೆಲ್ಲರಿಗೂ ವಂದಿಸ್ತಾ. ಈಗಾಗಲೇ ಕ್ರೀಡೆ ಲೇಟ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ, ಕ್ರೀಡೆಯನ್ನು ಮುಂದುವರಿಸಿ ಅಂತ ಹೇಳ್ತಾ ನನಗೆ ಬಂದು ಇಷ್ಟು ಅದ್ದೂರಿಯಾಗಿ ನನಗೆ ಬರಮಾಡಿಕೊಂಡು ಅವಕಾಶ ಕೊಟ್ಟಿದ್ದೀವಿ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ.